ಇದು ಅಮೃತೋತ್ಸವ ಒಂದು ಸಮಾರಂಭದಲ್ಲಿದ್ದೀವಿ, ರೈತರ ಕೈಗೆ ಬಾವುಟ ಕೊಡ್ತಾ ಇದ್ದಾರೆ. ಆದರೆ ಆ ಬಾವುಟದಿಂದ ಕಷ್ಟ ನಷ್ಟಗಳನ್ನು ಇವ್ರು ಗೊತ್ತಾಗ್ತಾ ಇಲ್ಲ. ಅಂದು ಬ್ರಿಟಿಷರ ಆಳ್ವಿಕೆ ಇದೆ, ಇವತ್ತು ಕಾಕಿ ಹಾಕೊಂಡು ಇದು ಕಾವಿ ಹಾಕೊಂಡಿರುವಂಥ ರಾಜಕಾರಣಿಗಳ ಒಂದು ಅಟ್ಟಾಸ ಮೆರಿತಾ ಇದೆ. ನಮಗೆ ಸ್ವತಂತ್ರ ಬೇಕು, ನಮಗೆ ಗುಣಮಟ್ಟದ ಒಂದು ಔಷಧಿ, ಬಿತ್ತನೆ ಬೀಜ ಮತ್ತು ರಸಗೊಬ್ಬರಗಳನ್ನು ಪೂರೈಕೆ ಮಾಡುವಂಥ ಜವಾಬ್ದಾರಿ ಸರ್ಕಾರದ ಮೇಲಿರಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಸತತವಾಗಿ 5 ವರ್ಷಗಳಿಂದ ಜಿಲ್ಲೆಯ ಟೊಮೊಟೊ ಬೆಳೆಗಾರರ ನಿದ್ದೆ ಕೆಡಿಸುತ್ತಂತ ಟೊಮೊಟೊಗೆ ಬಾಧಿಸುತ್ತಿರುವಂಥ ಊಜಿ ಇರ್ಬೋದು, ಅಂಗಮಾರಿ ಇರ್ಬೋದು, ರೋಸ್ಗೆ ಸಮರ್ಪಕವಾಗಿ ಔಷಧಿ ಮತ್ತು ಕಂಪನಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಡಳಿತ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನು ಸುಮಾರು ಬಾರಿ ಹೋರಾಟ ಮಾಡಿ ಅವರಿಗೆ ಮನವಿ ಸಲ್ಲಿಸಿದ್ರು ಸಹ ಇವತ್ತೇನು ಬಂದು ಇವತ್ತು ಇಲ್ಲಿ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕರಾದ ಕುಮಾರಸ್ವಾಮಿ ಹೇಳ್ತಾರೆ ನಮಗೂ ಕಂಪನಿಗಳಿಗೆ ಸಂಬಂಧವಿಲ್ಲ, ನಮಗೂ ರೈತರಿಗೆ ಸಂಬಂಧವಿಲ್ಲ, ಆ ಒಂದು ಬಾಧಿಸಿದ ರೋಗಗಳಿಗೆ ಗುಣಮಟ್ಟದ ಔಷಧಿ ಕೊಡುವಲ್ಲ ಜವಾಬ್ದಾರಿ ನಮ್ಮದಿಲ್ಲ ಅಂತೇಳಿ ಬೇಜವಾಬ್ದಾರಿ ಉತ್ತರವನ್ನು ನೀಡ್ತಾ ಇದ್ದಾರೆ. ಇವತ್ತು ಮಾರುಕಟ್ಟೆಯಲ್ಲಿ ಉತ್ತಮವಾದ ಬೆಲೆ ಇದ್ದರೂ ಸಹ ಟೊಮಾಟೋಗೆ ಬಾಧಿಸುತ್ತಿರುವಂಥ ಈ ರೋಸ್ ರೋಗದಿಂದ ಸಮರ್ಪಕವಾಗಿ ಬೆಲೆ ಇಲ್ಲದೆ ರಸ್ತೆಯಲ್ಲೂ 3 ತಿಂಗಳಿಂದ ಸುರಿತಾ ಇದ್ದಾರೆ. ಸಂಬಂಧಪಟ್ಟ ಜಿಲ್ಲಾಡಳಿತ ಇರ್ಬೋದು, ಇಲ್ಲಿನ ಒಂದು ಉಸ್ತುವಾರಿ ಸಚಿವರು ಇರ್ಬೋದು, ತೋಟಗಾರಿಕೆ ಇಲಾಖೆದವರು ಕನಿಷ್ಠ ಪಕ್ಷ ರೈತರ ತೋಟಗಳಿಗೆ ಹೋಗಿ ಆ ಒಂದು ಆ ಸಾಧಕ ಬಾಧಕಗಳನ್ನು ಸಂಬಂಧಪಟ್ಟ ತೋಟಗಾರಿಕೆ ಸಚಿವರಿಗೆ ಮಾಹಿತಿ ನೀಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಂಥ ಟೊಮಾಟೋ ಇವತ್ತು ರಸ್ತೆಗೆ ಸುಳಿದು ಖಾಸಗಿ ಸಾಲಕ್ಕೆ ಸುಲಿಗೆ ಸಿಲುಕಿ ರೈತ ಆತ್ಮಹತ್ಯೆ ಮುಖ ಮಾಡ್ತಾ ಇದ್ದಾನೆ. ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು, ತೋಟಗಾರಿಕಾ ಅಧಿಕಾರಿಗಳನ್ನು ಮತ್ತು ಜಿಲ್ಲಾಡಳಿತವನ್ನು ಸಭೆ ಕರೆದು ಮಾನ್ಯ ಉಸ್ತುವಾರಿ ಸಚಿವರು ಮತ್ತು ತೋಟಗಾರಿಕಾ ಸಚಿವರು ರೈತರಿಗೆ ಬಾಧಿಸುತ್ತಿರುವಂಥ ಮತ್ತು ಟೊಮಾಟೋಗೆ ಬಾಧಿಸುತ್ತಿರುವ ರೋಗಗಳಿಗೆ ಸಮರ್ಪಕವಾದ ಔಷಧಿಯನ್ನು ವಿತರಣೆ ಮಾಡದೇ ಇದ್ದರೆ ಆಗಸ್ಟ್ 15 ಬೆಳಗ್ಗೆ 6 ಗಂಟೆಗೆ ಪಲ್ಲವಿ ಸರ್ಕಲಲ್ಲಿ ನಷ್ಟ ಟೊಮಾಟೋ ಸಮೇತ ಹೋರಾಟ ಮಾಡಿ ಬರುವ ಅಧಿಗಣ್ಯಾತಿ ಗಣ್ಯರಿಗೆ ಈ ಟೊಮಾಟೋವನ್ನು ಪ್ರದರ್ಶನ ಮಾಡುವ ಮುಖಾಂತರ ನ್ಯಾಯ ಪಡೆದುಕೊಳ್ಳುವ ಎಚ್ಚರಿಕೆಯನ್ನು ನಾವು ನೀಡ್ತಾ ಇದ್ದೀವಿ. ಜಿಲ್ಲೆಯ ಪ್ರಮುಖ ಬೆಳೆ ಟೊಮೆಟೊ ಬೆಳೆ ಇವತ್ತಾಗಿದೆ. ಈ ಟೊಮೆಟೊ ಬೆಳೆಗೆ ಸತತ 5 ವರ್ಷಗಳಿಂದ ಪ್ರತಿ ವರ್ಷ ಒಂದೊಂದು ರೋಗ ಬರ್ತಾ ಇದೆ. ಪ್ರತಿ 1 ವರ್ಷಕ್ಕೆ ಒಂದು ಅಂಗಮಾರಿ ಬರುತ್ತೆ, 1 ವರ್ಷಕ್ಕೆ ಊಜಿ ಬರ್ತಾ ಇದೆ, ಮತ್ತು ಡ್ಯಾಂಡೀಸ್ ಈ ವರ್ಷ ಪೂರ್ತಿಯಾಗಿ ರೋಸ್ ಬರ್ತಾ ಇದೆ. ಪ್ರತಿ ವರ್ಷನೂ ಒಂದೊಂದು ಕಾಯಿಲೆ ಇವತ್ತು ಟೊಮೆಟೊ ಕಾಣಿಸ್ಕೊಳ್ತಾ ಇದೆ. ಈ ಟೊಮೆಟೊ ಬಾಧಿಸುತ್ತಿರುವಂಥ ರೋಗಗಳಿಗೆ ಇವತ್ತೇನು ತೋಟಗಾರಿಕೆ ಇಲಾಖೆಯಿಂದ ಸಮರ್ಪಕವಾದ ಔಷಧಿಯನ್ನು ಕೊಡಲು ವಿಫಲ ಆಗ್ತಾ ಇದ್ದಾರೆ. ಕೇಳಿದ್ರೆ ಕಂಪನಿಗೂ ನಮಗೂ ಸಂಬಂಧ ಇಲ್ಲ, ಟೊಮೆಟೊಗೂ ನಮಗೂ ಸಂಬಂಧ ಇಲ್ಲ ಅಂತ ಇವತ್ತು ಬೇಜವಾಬ್ದಾರಿ ಉತ್ತರನ ಇವತ್ತು ತೋಟಗಾರಿಕೆ DDO ಅವರು ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇವತ್ತು ನರ್ಸರಿಗಳು ಕೂಡ ನಮ್ಮ ಅಂಡರಿಗೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಇವರಿಗೆ ಯಾವುದೇ ರೀತಿಯಲ್ಲಿ ಯಾವುದೇ ಉತ್ತರವನ್ನು ಯಾವುದೇ ಸಮಸ್ಯೆಯನ್ನು ಕೇಳಿದ್ರು ಕೂಡ ಇದಕ್ಕೂ ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವ್ರಿಗೆ ಅಲ್ಲಿಗೆ ಬರೋದು ಒಂದು ಡ್ರಿಪ್ಗೆ ಒಂದು ನಕಲಿ ಬಿಲ್ಲುಗಳನ್ನು ಸೃಷ್ಟಿ ಮಾಡೋದು, ಡ್ರಿಪ್ಗೆ ಬಿಲ್ಲುಗಳು ಮಾಡ್ಕೊಳ್ಳೋದು, ಮತ್ತು NHM ಇಂದ ಯಾವುದೋ ಸಬ್ಸಿಡಿಗಳು ಬರ್ತಾ ಇದ್ದಾವೆ ಅದನ್ನು ಮಾತ್ರ ಬಿಲ್ಲುಗಳು ಮಾಡೋದು ಮಾತ್ರ ನೀವು ತೋಟಗಾರಿಕೆ ಇಲಾಖೆಗೆ ಬರ್ತದೆ ಅಂತ ಅನ್ನಿಸ್ತಾ ಇದೆ. ಇವತ್ತೇನು ತೋಟಗಾರಿಕೆ ಇಲಾಖೆಯ ಅಧಿಕಾರಿಯ ಬೇಜವಾಬ್ದಾರಿ ಉತ್ತರವನ್ನು ಇವತ್ತು ನೋಡ್ತಾ ಇದ್ರೆ ಇವತ್ತು ಕೂಡಲೇ ನಕಲಿ ಬಿತ್ತನೆ ಬೀಜಗಳಿಗೆ ಕಡಿವಾಣ ಹಾಕೋ ಅಂತ ಕೇಳಿದ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಕಲಿ ಕಳಪೆ ಗುಣಮಟ್ಟದ ಡ್ರಿಪ್ ಮತ್ತೆ ಮಲ್ಚಿಂಗ್ ಪೇಪರ್ ಕೊಡ್ತಾ ಇದ್ದಾರೆ ಅದನ್ನ ಕಡಿವಾಣ ಹಾಕಿ ಅಂತಂದ್ರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಕಂಪನಿಗಳನ್ನ ಕರೆಸಿ ಅಂತಂದ್ರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಸೀಡ್ಗೆ ಮಾತ್ರ ನಾವು ಪರವಾನಗಿ ಕೊಡ್ತೀವಿ ಅಂತ ಹೇಳ್ತಾರೆ. ಪ್ರತಿ ಗಲ್ಲಿ ಗಲ್ಲಿಗೊಂದು ಇವತ್ತು ನರ್ಸರಿಗಳಾಗಿದ್ದಾವೆ, ಯಾವುದೇ ನರ್ಸರಿಗಳಲ್ಲಿ ಇವರು ಇಡ್ತಾ ಇಲ್ಲ. ಕೇಳಿದ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತೇಳ್ಬಿಟ್ಟು ಬೇಜವಾಬ್ದಾರಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಇವತ್ತು ಇನ್ನೇನು ಒಂದು ವರ್ಷ 2 ವರ್ಷ ಹೋದ್ರೆ ಟೊಮೆಟೊವನ್ನು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಬೆಳೆಯುವಂಥ ರೈತರು ಕಡಿಮೆ ಆಗ್ತಾರೆ ಅಂತೇಳ್ಬಿಟ್ಟು ಇವತ್ತು ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಇವತ್ತು 1 ಎಕರೆ ಟೊಮೆಟೊ ಬೆಳೆಯೋದಕ್ಕೆ ಕನಿಷ್ಠ 1.2 ಲಕ್ಷ ರೂಪಾಯಿ ಬಂಡವಾಳ ಹಾಕಬೇಕಾಗಿದೆ. ಹಾಕಿದ ಬಂಡವಾಳ ಕೈಗೆ ಬರ್ತಾ ಇಲ್ಲ. ಇವತ್ತು ಟೊಮೆಟೊನ ಮಾರ್ಕೆಟ್ಗೆ ಎತ್ಕೊಂಡು ಹೋದ್ರೆ ಇವತ್ತು ನೋ ಸೇಲ್ ಬರ್ತಾ ಇದೆ. ಗುಣಮಟ್ಟದ ಇಲ್ಲದೆ ಇರೋ ಕಾರಣಕ್ಕಾಗಿ ನೋ ಸೇಲ್ ಮಾರಾಟ ಮಾಡ್ತಾ ಇದೀವಿ. ನಮ್ಗೆ ಹಾಕಿದ ಬಂಡವಾಳ ಕೈಗೆ ಬರ್ತಾ ಇಲ್ಲ. ಈ ಕೂಡಲೇ ಇವತ್ತೇನು ಅಧಿಕಾರಿಗಳು ಬೇಜವಾಬ್ದಾರಿಯ ಉತ್ತರ ಕೊಡ್ತಾ ಇದ್ದಾರೆ ತೋಟಗಾರಿಕೆ DDO ಅವರು. ಈ ಒಂದು ಅಧಿಕಾರಿಗಳ ಧೋರಣೆಯನ್ನು ಖಂಡಿಸಿ ಮತ್ತು ನಮಗೆ ಸಮರ್ಪಕವಾದ ಉತ್ತರ ಕೊಡಬೇಕು. ಇಲ್ಲವಾದರೆ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಏನಿದೆ, ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಪಲ್ಲವಿ ಸರ್ಕಲ್ನಲ್ಲಿ ತೋಟಗಾರಿಕೆ ಸಚಿವರು ಏನು ಬರ್ತಾರೆ ಅವರಿಗೆ ಗೆರಾವ್ ಹಾಕುವ ಮೂಲಕ ನ್ಯಾಯ ಪಡ್ಕೊಳ್ಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ನಾವೇನು ಹೋರಾಟ ಮಾಡಿದ್ದೀವಿ, ಮಾರ್ಕೆಟಲ್ಲಿ ಇವತ್ತು ರೈತರು ಬೆಳೆದಂಥ ಟೊಮೆಟೊ ಬೆಳೆಗೆ ಸಮರ್ಪಕವಾದಂಥ ಬೆಲೆ ನಿಗದಿ ಆಗಿಲ್ಲ. ಕಾರಣ ಇಷ್ಟೇ ಏನಿವತ್ತು ಸೀಡು ಬೆಳೀತಾ ಇದ್ದೀವಿ ತೋಟಗಳಲ್ಲಿ, ರೋಸು, ಜಾಂಡೀಸು, ಊಜಿ ವಿಪರೀತ ಆಗಿದೆ. ಇದಕ್ಕೆ ಏನು ಕಾರಣ ಅಂತೇಳಿ ನಾವು ತೋಟಗಾರಿಕಾ ಅಧಿಕಾರಿಗಳ ಸಮ್ಮುಖದಲ್ಲಿ ಬಂದು ಹೋರಾಟ ಮಾಡಿ ಕೇಳಿದಾಗ ಈ ಜಿಲ್ಲೆಗೆ ಡೆಪ್ಟಿ ಡೈರೆಕ್ಟರ್ ಆದಂಥ ಕುಮಾರಸ್ವಾಮಿ ಅವರು ಈ ಜಾಂಡೀಸ್ಗೆ ಮತ್ತು ಸೀಡ್ಗೆ ಮತ್ತು ಈ ಇದಕ್ಕೆ ನನಗೆ ಅದಕ್ಕೂ ಸಂಬಂಧನೇ ಇಲ್ಲ, ನನ್ನ ಅಂಡರ್ಗೆ ಇವೆಲ್ಲ ಅವು ಬರೋದೇ ಇಲ್ಲ ಅಂತೇಳಿ ಒಂದು ಅಸಮರ್ಪಕವಾದಂಥ ಉತ್ತರ ಕೊಟ್ಟಿರ್ತಾರೆ. ಅಸಮರ್ಪಕವಾದ ಉತ್ತರ ತಗೊಂಡು ನಾವು ರೈತರು ಏನು ಮಾಡಬೇಕು ಎತ್ತು ಮಾಡಬೇಕು ಅಂತೇಳಿ ನಮ್ಗೆ ದಿಕ್ಕು ತೋರಿಸಿದ್ರೆ ನಾವು ಇವತ್ತಿಲ್ಲಿ ತೋಟಗಾರಿಕಾ ಇಲಾಖೆ ಬಾಗಿಲ ಮುಂದೆ ಕುಂತ್ಕೊಂಡು ಇವತ್ತು ಧರಣಿ ಮಾಡ್ತಾ ಇದ್ದೀವಿ. ಇನ್ನು ಮೇಲಿನ ಅಧಿಕಾರಿಗಳು ಯಾರೇ ಇರ್ಬೋದು
ಇಂತ ಒಂದು ಅಸಮಪ್ರಕಾರದಂತ ಅಧಿಕಾರಿಗಳ ವಿರುದ್ಧ ಯಾಕೆ ಕ್ರಮ ತಗೊಳ್ಳಲ್ಲ? ಮತ್ತೆ ಇಲ್ಲಿ ಏನ್ ತೋಟಗಾರಿಕೆನಲ್ಲಿ ಕೆಲಸ ಮಾಡ್ತಾರೆ ಎಚ್ಓಗಳು, ಹೋಬಳಿಗೊಬ್ಬ ಆಫೀಸರು, ಇಷ್ಟು ರೈತರಿಗೆ ಇಷ್ಟು ಲಾಸ್ ಆಗಿದೆಯಲ್ಲ. ಇದುವರೆಗೂ ಒಂದೇ ಒಂದು ಹೋಬಳಿ ಆಫೀಸರ್ ಒಂದು ತೋಟಕ್ಕೆ ಹೋಗಿಲ್ಲ. ಒಂದು ತೋಟದಲ್ಲಿ ಏನು ಅನ್ಯಾಯ ಆಗಿದೆ, ರೈತನಿಗೆ ಎಷ್ಟು ನಷ್ಟ ಆಗಿದೆ ಅನ್ನೋದು ಅವ್ರ ಹತ್ರ ಇದುವರೆಗೂ ಮಾಹಿತಿ ಇಲ್ಲ. ದಿವಸ ಮಾರ್ಕೆಟಲ್ಲಿ 100,000 ಬಾಕ್ಸು ಅನ್ಸೇಲ್ ಆಗ್ತಾ ಇದೆ, ಅದನ್ನೆಲ್ಲ ರಸ್ತೆ ತಗೊಂಡೋಗಿ ತುರಿತಾ ಇದ್ದಾರೆ. ಒಂದು ಎಕರೆ ತೋಟ ಮಾಡ್ಬೇಕಂದ್ರೆ 300,000 ಖರ್ಚು ಬರುತ್ತೆ. ಇವತ್ತು 400 ಬಾಕ್ಸ್ ನನ್ನದೇ ಸ್ವಂತದ 400 ಬಾಕ್ಸ್ ಬಂದಿದೆ, 40 ರೂಪಾಯಿ ರೇಟ್ ಹೋಗಿದೆ, 500 ರೂಪಾಯಿ ಕೂಲಿ ಕೊಡಬೇಕು. ತನ್ನ ತೊಗೊಂಬಂದ ಮಾರ್ಕೆಟ್ಗೆ ಟ್ರಾನ್ಸ್ಪೋರ್ಟೇಷನ್ ವರ್ಕೌಟ್ ಆಗಲ್ಲ. ಈ ಥರ ಇದ್ದಾಗ ರೈತನ ಆತ್ಮಹತ್ಯೆ ಕಡೆ ಮುಖ ಮಾಡಿದ್ರೆ ಇನ್ನೇನು ಮಾಡ್ತಾನೆ? ಅದರಿಂದ ದಯವಿಟ್ಟು ಮೇಲೆ ಇವ್ರ ಮೇಲೆ ಇರ್ತಕ್ಕಂಥ ಅಧಿಕಾರಿಗಳಾಗ್ಬೋದು, ಸರ್ಕಾರ ಆಗ್ಬೋದು, ಏನು ಒಂದು ಜಾಂಡೀಸ್ಗೆ ಮತ್ತು ರೋಸ್ಗೆ ಏನು ಸಮರ್ಪಕವಾದಂಥ ಔಷಧಿಗಳನ್ನು ಮತ್ತು ಗುಣಮಟ್ಟದ ಒಂದು ಸೀಡ್ಗಳನ್ನ ಪೂರೈಕೆ ಮಾಡಬೇಕು. ಇಂಥ ಅಸಮರ್ಪಕ ಅಂಥ ಅಧಿಕಾರಿಗಳನ್ನ ಈ ಜಿಲ್ಲೆಯಿಂದ ವರ್ಗಾವಣೆ ಮಾಡಿ ಸಮರ್ಪಕವಾಗಿರ್ತಕ್ಕಂಥ ಅಧಿಕಾರಿಗಳನ್ನ ಈ ಸ್ಥಳಕ್ಕೆ ನಿಯೋಜನೆ ಮಾಡಬೇಕಂತ ಹೇಳ್ಬಿಟ್ಟು ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀನಿ.